हेलो फ्रेंड्स, निम्मेल्लरिगू नम्म लाइव चानल गे स्वागत। इवत्तिन द हिंदू दिनपत्रिके विश्लेषणे केळगे 6 नवंबर 2020 ई दिनांकद सुद्दि विश्लेषणेयन्नु आरंभ माडोण। इवत्तिन चर्चेयन्नु आरंभ माडोकिंत मुंचे ला एक्सलेन्स ऐएस कडेयिंद ओंदु प्रकटणे। केपीएससी मेन्स गे अंत तयारी माड्ता इरोरिगे केएस मेन्स टेस्ट सीरीज प्रोग्राम 2020 अंत आरंभ माड्ता इद्दारे। इदन्न इल्लियवरेगे यूपीएससी हागू केपीएससी अल्लि कनिष्ठ 3 इंटरव्यू कोट्टिरुवंत सीनियर्स न नेतृत्वदल्लि ई प्रोग्राम नडेयता इदे। ಈ ಪ್ರೋಗ್ರಾಮ್ ಕೆಳಗೆ ಒಂದು ಲಾಜಿಕಲಿ ಅರೇಂಜ್ಡ್ ಮೇನ್ಸ್ ಟೈಮ್ ಟೇಬಲ್ನ ಕೆಳಗೆ 15 ಟೆಸ್ಟ್ಗಳನ್ನ ನಿಮಗೆ ಮಾಡಲಾಗುತ್ತೆ। ಇದಕ್ಕೆ ನಿಮಗೆ ಮಾಡೆಲ್ ಆನ್ಸರ್ಸ್ನ ನೀಡಲಾಗುತ್ತೆ, ಒನ್ ಆನ್ ಒನ್ ಮೆಂಟರ್ಶಿಪ್ ಕೂಡ ನಿಮಗೆ ಸಿಗುತ್ತೆ। ಇದರಲ್ಲಿ ಕಂಪ್ಲೀಟ್ ಸಿಲೆಬಸ್ನ ನಿಮಗೆ ಕವರ್ ಮಾಡಿಕೊಡಲಾಗುತ್ತೆ। ನಿಮಗೆ 24/7 ಏನೇ ಡೌಟ್ ಇದ್ರೂ ಕೇಳೋದಕ್ಕೆ ನಿಮ್ಮ ಕಮ್ಯುನಿಕೇಷನ್ಗಾಗಿ ಅಂತ ಸ್ಪೆಷಲ್ ಆದ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ರಚನೆ ಮಾಡಿದೆ। ನಿಮ್ಮ ಮೇನ್ಸ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆಯೋದಕ್ಕೆ ನಿಮಗೆ ಯಾವ ಯಾವ ರೀತಿಯ ಗೈಡೆನ್ಸ್ನ ಅವಶ್ಯಕತೆ ಬೀಳುತ್ತೆ ಎಲ್ಲದನ್ನು ಈ ಮೇನ್ಸ್ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಕೆಳಗೆ ನಿಮಗೆ ನೀಡಲಾಗುತ್ತೆ। ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದ್ರೆ ಕೆಳಗಿರೋ ಅಂತ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು। ಆಲ್ ಇನ್ಸಲ್ಟ್ಸ್ ನಾಟ್ ಅಫೆನ್ಸ್ ಅಂಡರ್ ಎಸ್ಸಿ ಎಸ್ಟಿ ಆಕ್ಟ್, ಇದು ಎಸ್ಸಿ ಎಸ್ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ಗೆ ಸಂಬಂಧಪಟ್ಟಿದ್ದು। ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 10 ಅಲ್ಲಿ ಈ ಆರ್ಟಿಕಲ್ನ ನೀವು ನೋಡಬಹುದು। ದರಿದ್ರ ಮಹಿಳೆಯೊಬ್ಬಳಿಗೆ ತನ್ನ ಮನೆಯ 4 ಗೋಡೆಗಳಲ್ಲೇ ಆಗಿರುವಂಥ ಅಬ್ಯೂಸ್ಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಇದೆ। ಆ ಕೇಸ್ನ ವಿಚಾರದಲ್ಲಿ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆಯನ್ನು ನೀಡ್ತಾ ಇದೆ। ಈ ಆರ್ಟಿಕಲ್ ನಿಮ್ಮ ಪ್ರಿಲಿಮ್ ಸಿಲೆಬಸ್ನ ಪಾಲಿಟಿ ಗವರ್ನೆನ್ಸ್ ಕೆಳಗೆ ಬರುತ್ತೆ। ಜನರಲ್ ಸ್ಟಡೀಸ್ ಪೇಪರ್ 2 ಮೇನ್ ಸಿಲೆಬಸ್ ಕೆಳಗೆ ಏನು ವಲ್ನರಬಲ್ ಸೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಇದೆ, ಅಂದರೆ ಲಾಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಪ್ರೊಟೆಕ್ಷನ್ ಆ್ಯಂಡ್ ಬೆಟರ್ಮೆಂಟ್ ಆಫ್ ದಿಸ್ ವಲ್ನರಬಲ್ ಸೆಕ್ಷನ್ಸ್ ಅಂತ ಮೆನ್ಷನ್ ಆಗಿದೆ, ಅದ್ರ ಕೆಳಗೆ ಬರುತ್ತೆ। ನಮ್ಮ ಸಂವಿಧಾನದ ಪಾರ್ಟ್ 3 ಮೂಲಭೂತ ಹಕ್ಕುಗಳ ಕೆಳಗೆ ಆರ್ಟಿಕಲ್ 17 ಅಲ್ಲಿ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಕೊಟ್ಟಿದ್ದಾರೆ। ಅಸ್ಪೃಶ್ಯತೆ ಯಾವುದೇ ರೂಪದಲ್ಲಿದ್ದರೂ ಅದನ್ನು ನಿಷೇಧಿಸಬೇಕು ಅಂತ ಕೊಟ್ಟಿದ್ದಾರೆ। ಈ ಆರ್ಟಿಕಲ್ 17ನ ಜಾರಿಗೊಳಿಸೋದಕ್ಕೆ ಇರುವಂಥ ಕಾನೂನು ಶೆಡ್ಯೂಲ್ ಕಾಸ್ಟ್ ಹಾಗೂ ಶೆಡ್ಯೂಲ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1989। ಈ ಕಾನೂನಿನ ಕೆಳಗೆ ಈ ಜನಾಂಗಗಳ ಜನರ ಮೇಲೆ ಆಗುವಂಥ ದೌರ್ಜನ್ಯವನ್ನು ಅಪರಾಧ ಅಂತ ಗುರುತಿದ್ದಾರೆ। ಈ ಅಪರಾಧವನ್ನು ಮಾಡಿದಂತಹ ಆರೋಪಿಗಳಿಗೆ ಆಂಟಿಸಿಪೇಟರಿ ಬೇಲ್ನ ಕೂಡ ಕೊಡಲಾಗೋದಿಲ್ಲ। ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ನಂತರ ಅಂದರೆ ಅರೆಸ್ಟ್ ಆದ ನಂತರ ಕೇಳುವಂಥದ್ದು ಆರ್ಡಿನರಿ ಬೇಲ್, ಒಬ್ಬ ವ್ಯಕ್ತಿ ಅರೆಸ್ಟ್ ಆಗೋಕ್ಕಿಂತ ಮುಂಚೆನೇ ಕೇಳುವಂಥದ್ದು ಆಂಟಿಸಿಪೇಟರಿ ಬೇಲ್। ಈ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಕೆಳಗೆ ಇರುವಂಥ ಆರೋಪಿ ಏನಿರ್ತಾರೆ, ಅಪರಾಧ ಮಾಡಿದಂಥವರು, ಅವ್ರ ಮೇಲೆ ತುಂಬ ಕಠಿಣವಾದ ನಿಬಂಧನೆಗಳನ್ನ ಈ ಕಾನೂನಿನ ಕೆಳಗೆ ಕೊಟ್ಟಿದ್ದಾರೆ। ಆದರೆ ಇಂತಹ ಕಠಿಣ ಕಾನೂನನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಮಾರ್ಚ್ 2018ನಲ್ಲಿ ಸುಭಾಷ್ ಕಾಶಿನಾಥ್ ಮಹಾಜನ್ ವೆಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅನ್ನೋ ಒಂದು ವರ್ಡಿಕ್ಟಲ್ಲಿ ಸುಪ್ರೀಂ ಕೋರ್ಟ್ ಈ ಸ್ಟ್ರಿಂಜೆಂಟ್ ಪ್ರಾವಿಷನ್ಸ್ನ ಡೈಲ್ಯೂಟ್ ಮಾಡಿತ್ತು। ಈ ಕಾನೂನಿನ ಕೆಳಗೆ ಮಾಡಿದಂಥ ಅಪರಾಧಿಗಳೇನಿರ್ತಾರೆ ಅವ್ರನ್ನ ಬಂಧಿಸೋದಕ್ಕೆ ಮೇಲಧಿಕಾರಿಯ ಅಪ್ರೂವಲ್ ಬೇಕಾಗತ್ತೆ, ಒಪ್ಪಿಗೆ ಬೇಕಾಗತ್ತೆ ಅಂತ ಹೇಳಲಾಯಿತು। ಆಂಟಿಸಿಪೇಟರಿ ಬೇಲ್ ಇಲ್ಲದೆ ಇದ್ರೂ ಕೋರ್ಟ್ಗಳಲ್ಲಿ ಅಡ್ವಾನ್ಸ್ ಬೇಲ್ ಕೊಡ್ಬೋದು ಅಂತ ಹೇಳಲಾಯಿತು। ಹಾಗೂ ಇಂಥ ಕಂಪ್ಲೇಂಟ್ಸ್ಗಳಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿಯ ಅವಶ್ಯಕತೆ ಬೇಕೇ ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ 2018 ವರ್ಡಿಕ್ಟಲ್ಲಿ ಹೇಳಿತು। ಆದರೆ ಮಾರ್ಚ್ 2018 ಸುಪ್ರೀಂ ಕೋರ್ಟ್ನ ಈ ಜಜ್ಮೆಂಟ್ನ ವಿಷಯವಾಗಿ ಸಾಕಷ್ಟು ವಿರೋಧ ಬಂತು, ಸರ್ಕಾರ ಕೂಡ ಮತ್ತೆ ರಿವ್ಯೂ ಪಿಟಿಷನ್ನ ಫೈಲ್ ಮಾಡಿತು। 2018ನಲ್ಲಿ ಈ 1989ನ ಕಾನೂನನ್ನು ಅಮೆಂಡ್ ಮಾಡಲಾಯಿತು, ಇದರಲ್ಲಿ ಸೆಕ್ಷನ್ 18 ಏನು ಹಾಕಲಾಯಿತು, ಈ ಸೆಕ್ಷನ್ನ ಕೆಳಗೆ ಅಪರಾಧ ಮಾಡಿದವರ ಮೇಲೆ ಪ್ರಿಲಿಮಿನರಿ ಎನ್ಕ್ವೈರಿ ಇಲ್ಲದೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ FIRನ ರಿಜಿಸ್ಟರ್ ಮಾಡ್ಕೋಬೋದು। ಸಾಮಾನ್ಯವಾಗಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPC ಕೆಳಗೆ ಸೆಕ್ಷನ್ 438 ಕೆಳಗೆ ಏನು ಪ್ರೀ ಅರೆಸ್ಟ್ ಬೇಲ್ ಅಥವಾ ಆಂಟಿಸಿಪೇಟರಿ ಬೇಲ್ನ ಅವಕಾಶ ಇರುತ್ತೆ, ಆ ಅವಕಾಶವನ್ನು ಇಂಥ ಆರೋಪಿಗಳಿಗೆ ನೀಡೋಕ್ಕೆ ಸಾಧ್ಯವಾಗೋದಿಲ್ಲ। ಅಪರಾಧಿಯನ್ನು ಪೊಲೀಸ್ ಯಾವುದೇ ವಾರಂಟ್ ಇಲ್ಲದೆ ಬಂಧಿಸ್ಬೋದು, ಹಾಗೆ ಕೋರ್ಟಿಂದ ಯಾವುದೂ ಡೈರೆಕ್ಷನ್ ಇಲ್ಲದೆ ಇನ್ವೆಸ್ಟಿಗೇಷನ್ ಪೊಲೀಸ್ ಸ್ಟಾರ್ಟ್ ಮಾಡ್ಬೋದು। ಈ ಕಾನೂನಿನ ಕೆಳಗೆ ಏನು ಆರೋಪಗಳು ಬರುತ್ತೆ ಅವುಗಳಿಗೆ ಅಂತಲೇ ನಿರ್ದಿಷ್ಟವಾಗಿ ವಿಶೇಷವಾದ ಕೋರ್ಟನ್ನು ಪ್ರತಿ ಡಿಸ್ಟ್ರಿಕ್ಟಲ್ಲೂ ಮಾಡಬೇಕು, ಜೊತೆಗೆ ದೇಶದಲ್ಲಿ ಎಲ್ಲೆಲ್ಲಿ ಈ ಜಾತಿಗೆ ಸಂಬಂಧಪಟ್ಟಂಥ ದೌರ್ಜನ್ಯಗಳು ಜಾಸ್ತಿ ಇದೆ ಅವುಗಳನ್ನ ಅಟ್ರಾಸಿಟಿ ಪ್ರೋನ್ ಏರಿಯಾಸ್ ಅಂತ ಗುರುತಿಸಬೇಕು। ಹಾಗೆ ಗುರುತಿಸಿ ಈ ಜಾಗಗಳಲ್ಲಿ ಕ್ವಾಲಿಫೈಡ್ ಆಫೀಸರ್ಸ್ನ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋಕ್ಕೆ ಅಪಾಯಿಂಟ್ ಮಾಡಬೇಕು ಅಂತ ಈ 2018 ಅಮೆಂಡ್ಮೆಂಟ್ ಆ್ಯಕ್ಟ್ ಕೆಳಗೆ ಮಾಡಲಾಗಿದೆ। ಮಾರ್ಚ್ 2018ನಲ್ಲಿ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ನ ನೀಡಿತ್ತು ಅದಾದ ನಂತರ ಈ ವರ್ಷ ಫೆಬ್ರವರಿ 2020ನಲ್ಲಿ ಹೊಸ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನ ಕೆಳಗೆ 2018 ಏನು ತಿದ್ದುಪಡಿ ಆಗಿತ್ತು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ಗೆ ಅದೆಲ್ಲ ಸಂವಿಧಾನ ಬದ್ಧವಾಗಿದೆ ಅಂತ ಹೇಳ್ತು। ಇದೆಲ್ಲ ಈ ಕಾನೂನಿಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರಬೇಕಾಗಿರುವಂಥ ಹಿನ್ನೆಲೆ।
ಈ ಕಾನೂನಿಗೆ ಸಂಬಂಧಪಟ್ಟಂತೆ ಇವತ್ತಿನ ಆರ್ಟಿಕಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಇನ್ನು ಸ್ಪಷ್ಟತೆಯನ್ನ ನೀಡ್ತಾ ಇದೆ. ಇಲ್ಲಿ ದಲಿತ ಮಹಿಳೆಯೊಬ್ಬಳ ಮೇಲೆ ಏನು ತನ್ನ ಮನೆಯಲ್ಲೇ ದೌರ್ಜನ್ಯ ನಡೆದಿದೆ ಆ ವಿಷಯವಾಗಿ ಇರುವಂತ ಕೇಸ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನು ದೌರ್ಜನ್ಯ ನಡೆಯುತ್ತೆ ಅದು ಜಾತಿಗೆನೆ ನಿರ್ದಿಷ್ಟವಾಗಿ ಸಂಬಂಧಪಟ್ಟಿರಬೇಕು ಅಂತ ಹೇಳ್ತಾ ಇದೆ. ಅಂದ್ರೆ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಯ ಮೇಲೆ ಅವಮಾನ ಮಾಡಿದ ತಕ್ಷಣ ಅದು ಅಪರಾಧವಾಗುವುದಿಲ್ಲ. ಆ ಅವಮಾನ ನಿರ್ದಿಷ್ಟವಾಗಿ ಜಾತಿಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು. ಅವಾಗಷ್ಟೇ ಅದು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಕೆಳಗೆ ಅಪರಾಧ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ನಿರ್ದಿಷ್ಟ ಕೇಸಲ್ಲಿ ಜನರ ಮುಂದೆ ನಡೆದಿಲ್ಲ, ನಾಲ್ಕು ಗೋಡೆ ಒಳಗೆ ನಡೆದಿರುವಂಥದ್ದು. ಹಾಗಾಗಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಕೆಳಗೆ ಬರೋದಿಲ್ಲ, ಆರ್ಡಿನರಿ ಕ್ರಿಮಿನಲ್ ಲಾ ಕೆಳಗೆ ಬರುತ್ತೆ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆಯನ್ನು ನೀಡ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥದ್ದು. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಫ್ರಂಟ್ ಪೇಜಲ್ಲಿ ಬಂದಿರುವಂಥ ಆಲ್ ಸೆಕ್ಟರ್ಸ್ ಲುಕಿಂಗ್ ಅಪ್ ಸೇಸ್ ಪ್ರೈಮ್ ಮಿನಿಸ್ಟರ್. ಪ್ರಸ್ತುತ ಏನು ವರ್ಚುವಲ್ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ನಡೀತಾ ಇದೆ, ಅಲ್ಲಿ ಪ್ರಧಾನಮಂತ್ರಿಯವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದರ ವಿಷಯವಾಗಿ ಈ ಆರ್ಟಿಕಲ್ ಇರುವಂಥದ್ದು. COVID-19 ಸಾಂಕ್ರಾಮಿಕ ಈ ವರ್ಷದಲ್ಲಿ ಬಂದ ನಂತರ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಸಾಕಷ್ಟು ಅದು ಪರಿಣಾಮ ಬಿತ್ತು. ಅದಾದ ನಂತರ ಈಗ ಎಲ್ಲ ವಲಯಗಳು ಹೇಗೆ ಮುಂದೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಧಾನಮಂತ್ರಿ ಚರ್ಚೆ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಇನ್ವೆಸ್ಟರ್ ಮೀಟನ್ನು ಅಂತಾರಾಷ್ಟ್ರೀಯ ಹೂಡಿಕೆಗಳಿಗೆ ಉದ್ದೇಶಿಸಿ ಮಾಡಲಾಗುತ್ತೆ. ಯಾವುದೇ ದೇಶದೊಳಗೆ ಅಂತಾರಾಷ್ಟ್ರೀಯ ಹೂಡಿಕೆ ಬರಬೇಕು ಅಂತಂದರೆ ಅಲ್ಲಿ ರಾಜಕೀಯ ಸ್ಥಿರತೆ ಇರಬೇಕು, ಆರ್ಥಿಕ ಸ್ಥಿರತೆ ಇರಬೇಕು, ಬೇಡಿಕೆ ಇರಬೇಕು, ಜೊತೆಗೆ ಕಾನೂನುಗಳು ಸರಿಯಾಗಿರಬೇಕು ಹೂಡಿಕೆಯನ್ನು ಮಾಡೋದಕ್ಕೆ. ಹಾಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳು ಭಾರತದಲ್ಲಿದೆ. ನೀವು ಮಾಡುವಂಥ ಹೂಡಿಕೆಗೆ ನಿಮಗೆ ಸರಿಯಾದ ಆದಾಯ ವಾಪಸ್ ಸಿಗುತ್ತೆ. ಇಲ್ಲಿ ಬೇಡಿಕೆ ಕೂಡ ಇದೆ, ಸ್ಥಿರತೆ ಇದೆ, ಸ್ಥಿರತೆ ಜೊತೆ ಸುಸ್ಥಿರತೆ ಕೂಡ ಇದೆ. ಅಂದರೆ ಅಭಿವೃದ್ಧಿ ಜೊತೆಗೆ ನಾವು ಪರಿಸರ ಸಂರಕ್ಷಣೆಗೆ ಕೂಡ ಒತ್ತನ್ನು ನೀಡ್ತಾ ಇದ್ದೀವಿ. ಭಾರತದಲ್ಲಿ ನಿಮಗೆ ರಿಟರ್ನ್ಸ್ ವಿತ್ ರಿಲಯಬಿಲಿಟಿ, ಡಿಮ್ಯಾಂಡ್ ವಿತ್ ಡೆಮೋಕ್ರಸಿ, ಸ್ಟೆಬಿಲಿಟಿ ವಿತ್ ಸಸ್ಟೈನಬಿಲಿಟಿ, ಗ್ರೋತ್ ವಿತ್ ಎ ಗ್ರೀನ್ ಅಪ್ರೋಚ್ ಇದೆಲ್ಲ ಸಿಗುತ್ತೆ ಅಂತ ಹೂಡಿಕೆದಾರರಿಗೆ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಟರ್ಮ್ಸ್ ಏನಿದೆ, ರಿಟರ್ನ್ಸ್ ವಿತ್ ರಿಲಯಬಿಲಿಟಿ, ಡಿಮ್ಯಾಂಡ್ ವಿತ್ ಡೆಮೋಕ್ರಸಿ, ಸ್ಟೆಬಿಲಿಟಿ ವಿತ್ ಸಸ್ಟೈನಬಿಲಿಟಿ, ಇದನ್ನೆಲ್ಲ ನೀವು ಎಕ್ಸಾಮಲ್ಲಿ ಕೀವರ್ಡ್ಸ್ ಆಗಿ ಉಪಯೋಗಿಸ್ಕೋಬಹುದು. ಸೊ ಹಾಗಾಗಿ ಇದನ್ನು ವಿಶೇಷವಾಗಿ ಗಮನಿಸಿ. ಭಾರತದಲ್ಲಿ ಈ ವರ್ಷದ ಮೊದಲು 5 ತಿಂಗಳಲ್ಲೇ 13% ಅಷ್ಟು ವಿದೇಶಿ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಇನ್ಫ್ಲೋ ಜಾಸ್ತಿ ಆಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಹೂಡಿಕೆ ಮಾಡಿದವ್ರಿಗೆ ಸಹಾಯ ಆಗುವಂಥ ಆಡಳಿತದಲ್ಲಿ ಸುಧಾರಣೆಗಳು, ಕೃಷಿ, ಲೇಬರ್, ಎಜುಕೇಷನ್ ಈ ಎಲ್ಲ ವಲಯಗಳಲ್ಲಿ ಬೇಕಾಗುವಂಥ ಕಾನೂನಿನಲ್ಲಿ ಬದಲಾವಣೆಗಳು ಇದನ್ನೆಲ್ಲ ಮಾಡಲಾಗ್ತಾ ಇದೆ. ಈಗ COVID-19 ಹಿನ್ನೆಲೆ ಏನು ಆತ್ಮನಿರ್ಭರ್ ಅಂದರೆ ಸ್ವಾವಲಂಬನೆಗೆ ಕರೆಯನ್ನು ನೀಡಲಾಗಿತ್ತು ನಮ್ಮ ಆರ್ಥಿಕತೆಯಲ್ಲಿ. ಅದು ಕೇವಲ ಒಂದು ವಿಷನ್ ಅಲ್ಲ, ಒಂದು ಪ್ಲ್ಯಾನ್ಡ್ ಎಕನಾಮಿಕ್ ಸ್ಟ್ರಾಟಜಿ ಅಂತ ಇಲ್ಲಿ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ ಸಿಲೆಬಸ್ಗೆ ಬೇಕಾಗುವಂಥ ಎರಡು ವಿಷಯಗಳನ್ನ ನೀವಿಲ್ಲಿ ಗಮನಿಸಬೇಕು, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಹಾಗೂ ಗಿಫ್ಟ್ ಸಿಟಿ. ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂದರೆ ಏನು, ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಂಪನ್ಮೂಲಗಳನ್ನ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು ಅಂತ ಮೊದಲನೇ ಬಾರಿಗೆ ಈ ಇನಿಷಿಯೇಟಿವ್ನ ತಗೊಳ್ಳಲಾಗ್ತಾ ಇದೆ. ಭಾರತದಲ್ಲಿ ನಾಗರಿಕರ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋದು ಇದರ ಉದ್ದೇಶ. 2025 ಅಷ್ಟೊತ್ತಿಗೆ ಭಾರತ 5 ಟ್ರಿಲಿಯನ್ ಎಕಾನಮಿ ಆಗಿ ಬೆಳಿಬೇಕು ಅನ್ನೋದು ಗುರಿಯಾಗಿತ್ತು. ಆ ಗುರಿಯನ್ನು ತಲುಪಿಸೋಕ್ಕೆ ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಭಾರತಕ್ಕೆ ಸಹಾಯ ಮಾಡುತ್ತೆ. ಇದರ ಮೂಲಕ ನಾವು ಭಾರತದ ಒಳಗಿರ್ಬೋದು ಅಥವಾ ಹೊರಗಿಂದ ಇರ್ಬೋದು, ವಿದೇಶಿಯರಿಂದ ಇರ್ಬೋದು, ಈ ಎರಡೂ ಕಡೆಯಿಂದ ಇನ್ವೆಸ್ಟ್ಮೆಂಟ್ಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸೋಷಿಯಲ್ ಹಾಗೂ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಎರಡೂ ಕೂಡ ಕವರ್ ಆಗುತ್ತೆ. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಹೈವೇಸ್ ಇರ್ಬೋದು. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು. ಈ ಎಕನಾಮಿಕ್ ಹಾಗೂ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದಾಗ ಸಹಜವಾಗಿಯೇ ಜನರ ಜೀವನದ ಗುಣಮಟ್ಟ ಜಾಸ್ತಿ ಆಗುತ್ತೆ. ಇದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಗುರಿ. 2019 ಸ್ವತಂತ್ರ ದಿನಾಚರಣೆಯಂದು ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಅನೌನ್ಸ್ ಮಾಡಲಾಗಿತ್ತು. ಇದರ ಕೆಳಗೆ 100 ಲಕ್ಷ ಕೋಟಿಯನ್ನು ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಮುಂದಿನ 5 ವರ್ಷಕ್ಕೆ ಸ್ಯಾಂಕ್ಷನ್ ಮಾಡಲಾಗಿದೆ. ಈ ಆರ್ಟಿಕಲಲ್ಲಿ ನೀಡಿರುವಂಥ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಮೂಲಕ ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಇನ್ಫ್ರಾಸ್ಟ್ರಕ್ಚರ್ ಮಾಸ್ಟರ್ ಪ್ಲಾನ್ ಒಂದನ್ನು ತಯಾರಿಸಿ ಅದಕ್ಕೆ 1.5 ಟ್ರಿಲಿಯನ್ ಅಷ್ಟು ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ. ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಅಂದರೆ ಏನು, ಸಂಪರ್ಕವನ್ನು ರಚಿಸೋದಕ್ಕೆ ಒಂದಕ್ಕಿಂತ ಜಾಸ್ತಿ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ನ ಉಪಯೋಗಿಸೋದು. ಭಾರತದಲ್ಲಿ ಹೂಡಿಕೆಗಳು ಕೇವಲ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ಅಷ್ಟೇ ಅಲ್ಲ, ಸಣ್ಣ ಸಣ್ಣ ನಗರಗಳಲ್ಲೂ ಆಗ್ತಾ ಇದೆ. ಎಸ್ಪೆಷಲಿ ಮಿಡಲ್ ಕ್ಲಾಸ್ಗೆ ಅಂತ ಅವ್ರಿಗೆ ಕೈಗೆಟಕೋ ದೊರದಲ್ಲಿ ಅಫೋರ್ಡಬಲ್ ಹೌಸಸ್ನ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಇಲ್ಲಿ ಉದಾಹರಣೆಯಾಗಿ ಪ್ರಧಾನಮಂತ್ರಿ ಅವರು ಗಿಫ್ಟ್ ಸಿಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಗಿಫ್ಟ್ ಸಿಟಿ ಅನ್ನೋದು ಗುಜರಾತಲ್ಲಿ ಇರುವಂಥ ಭಾರತದ ಮೊದಲ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್. ಈ IFSC ಅಂದರೆ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹಣಕಾಸಿನ ವಹಿವಾಟಾಗುತ್ತೆ, ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಅದಕ್ಕೆಲ್ಲ ಒಂದು ಜಾಗವನ್ನು ನಿರ್ಮಿಸಿಕೊಡೋಕ್ಕೆ ಈ IFSC ರಚನೆ ಮಾಡಲಾಗಿದೆ. ಇಂತಹ ವಹಿವಾಟುಗಳಿಗೆ ಬೇಕಾಗುವಂಥ ನಿಯಂತ್ರಣಗಳನ್ನ, ಪರಿಸರವನ್ನು ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಮೂಲಕ ರಚನೆ ಮಾಡಿಕೊಡ್ತಾ ಇದ್ದಾರೆ. ಈ ಆರ್ಟಿಕಲಿಂದ ನಿಮ್ಮ ಪರೀಕ್ಷೆಗೆ, ಪ್ರಿಲಿಮ್ಸ್ ಎಕ್ಸಾಮ್ಗೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ IFSC ಅಂದರೆ ಏನು ಅಂತ ಗೊತ್ತಿರಬೇಕು. ಮೇನ್ಸ್ ಎಕ್ಸಾಮ್ಗೆ ನಾವೇನು ಕೀವರ್ಡ್ಸ್ ಆವಾಗಲೇ ಮಾರ್ಕ್ ಮಾಡಿದ್ವಿ ಇದನ್ನು ನೀವು ಬಳಸ್ಕೋಬೋದು. ಜೊತೆಗೆ ನಮ್ಮ ಎಕನಾಮಿಕ್ ಸ್ಟ್ರಾಟಜಿ ಆಗಿ ಬದಲಾಗ್ತಾ ಇರುವಂಥ ಈ ಆತ್ಮನಿರ್ಭರ್ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಪೀಸ್ ಕಮ್ಸ್ ವಿತ್ ಎಬಿಲಿಟಿ ಟು ಡಿಟರ್ ವಾರ್ ಸೇಸ್ ರಾಜನಾಥ್. ಇದು ನಿಮ್ಮ ಬ್ಯಾಂಗ್ಲೂರ್ ಎಡಿಷನ್ನ ಪೇಜ್ ನಂಬರ್ 10 ಬಂದಿರುವಂಥ ಆರ್ಟಿಕಲ್. ಸಾಮಾನ್ಯವಾಗಿ ನಿಮ್ಮ UPSC ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಆಗಲಿ ಅಥವಾ KPSC SEL ಆಗಲಿ, ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರವಾಗಿ ಕ್ವೆಶ್ಚನ್ ಬಂದಾಗ ಅದರಲ್ಲಿ ಭಾರತದ ಸ್ಟ್ಯಾಂಡ್ ಏನು ಅಂತ ನೀವು ಹೇಳಬೇಕಾಗತ್ತೆ, ಇಲ್ಲ ಕ್ವೆಶ್ಚನ್ನೇ ಅದ್ರ ಬಗ್ಗೆ ಇರ್ಬೋದು. ಹಾಗಾಗಿ ಅಂಥ ಕ್ವೆಶ್ಚನ್ಗಳನ್ನ ಆನ್ಸರ್ ಮಾಡೋಕ್ಕೆ ಕೀ ಪಾಯಿಂಟ್ಸ್ನ ನಾವು ಈ ಆರ್ಟಿಕಲಿಂದ ತೊಗೊಳೋಕ್ಕೆ ಪ್ರಯತ್ನ ಮಾಡೋಣ. ಪ್ರಸ್ತುತ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಹಾಗೂ ಚೀನಾ ಮಧ್ಯೆ ಗಡಿ ಪ್ರದೇಶದಲ್ಲಿ ಟೆನ್ಷನ್ಸ್ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾರತದ ಉದ್ದೇಶ ಏನು ಈ ವಿಷಯವಾಗಿ ಅಂತ ಇಲ್ಲಿ ನಾವು ತಿಳ್ಕೊಬೋದು. ಭಾರತವನ್ನು ಶಾಂತಿಪ್ರಿಯ ದೇಶ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಯಾವುದೇ ವ್ಯತ್ಯಾಸಗಳಿದ್ರೂ ಯಾವುದೇ ದೇಶದ ಜೊತೆಗೆ ಅದನ್ನು ಶಾಂತಿಯಾಗಿ ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾವುದೇ ವ್ಯತ್ಯಾಸ ಇದ್ದರೂ ಅದು ಜಗಳವಾಗಿ ಮಾರ್ಪಾಡಾಗಬಾರ್ದು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಹಾಗೆ ಜಗಳ ಬಂದರೂ ಕೂಡ ಮಾತುಕತೆಯಿಂದ, ಶಾಂತಿಯಿಂದ ಅದನ್ನು ಸಾಲ್ವ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದೆಲ್ಲ ಮಾಡಿದರೂ ಕೂಡ ಯಾವುದಾದ್ರು ದೇಶ ತನ್ನ ಆಕ್ರಮಣಕಾರಿ ಬಿಹೇವಿಯರ್ನ ತೋರಿಸಿದ್ರೆ, ವರ್ತನೆಯನ್ನು ತೋರಿಸಿದ್ರೆ, ಆವಾಗ ನಮ್ಮ ಗಡಿಯನ್ನು ಸಂರಕ್ಷಣೆ ಮಾಡ್ಕೊಳೋದಕ್ಕೆ, ನಮ್ಮ ಸಾರ್ವಭೌಮತೆಯನ್ನು ಕಾಪಾಡ್ಕೊಳೋದಕ್ಕೆ ನಾವು ಯಾವುದೇ ರೀತಿ ತ್ಯಾಗಕ್ಕಾಗಿ ಸಿದ್ಧರಿದ್ದೀವಿ, ಯಾವುದೇ ರೀತಿಯ ಹಿಂದೇಟನ್ನು ನಾವು ಹಾಕೋದಿಲ್ಲ ಅಂತ ಇಲ್ಲಿ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಶಾಂತಿಯನ್ನು ಕಾಪಾಡ್ಕೋಬೇಕು ಅಂತಂದರೆ ಯುದ್ಧ ಆಗದೇ ಇರೋ ಥರ ನೋಡ್ಕೋಬೇಕು. ಯಾವಾಗ ಯುದ್ಧ ಆಗೋದಿಲ್ಲ, ನಮ್ಮ ಕೆಪ್ಯಾಸಿಟಿಯನ್ನು, ನಮ್ಮ ಸಾಮರ್ಥ್ಯವನ್ನು ನಾವು ಡೆವಲಪ್ ಮಾಡಿಕೊಂಡಾಗ. ಹಾಗಾಗಿ ಭಾರತ ಪ್ರಸ್ತುತ ತನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಜೊತೆಗೆ ಯುದ್ಧಕ್ಕೆ ಬೇಕಾದ್ದನ್ನೆಲ್ಲ ಆದಷ್ಟು ಭಾರತದಲ್ಲೇ ತಯಾರಿಸಬೇಕು ಅನ್ನೋ ಪ್ರಯತ್ನವನ್ನು ಲಾಂಗ್ ಟರ್ಮ್ ಪಾಲಿಸಿ ಆಫ್ ಇಂಡಿಜಿನೈಸೇಷನ್ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇನ್ನು ಯುನೈಟೆಡ್ ಸ್ಟೇಟ್ಸ್ ಹಾಗೂ ರಷ್ಯಾದ ಜೊತೆ ನಮ್ಮ ಸಂಬಂಧ ಹೇಗಿದೆ ಅಂತ ಹೇಳಬೇಕಾದ್ರೆ, ಯುನೈಟೆಡ್ ಸ್ಟೇಟ್ಸ್ ಜೊತೆಗೆ ಮುಂಚೆಗಿಂತ ತುಂಬ ಬಲವಾದ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಇಟ್ಕೊಂಡಿದ್ದೀವಿ. ರಷ್ಯಾ ಜೊತೆಗೆ ಮುಂಚೆಯಿಂದನೂ ಟ್ರೆಡಿಷ್ನಲ್ ಆಗಿ ತುಂಬ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡಿದ್ದೀವಿ, ಅದು ಮುಂದುವರಿತಾನೇ ಇದೆ. ಫ್ರಾನ್ಸ್ ಹಾಗೂ ಇಸ್ರೇಲ್ ದೇಶಗಳ ಜೊತೆಗೆ ಕೂಡ ಒಂದು ವಿಶೇಷವಾದ ಪಾರ್ಟ್ನರ್ಶಿಪ್ನ ನಾವು ಆರಂಭ ಮಾಡೋಕ್ಕೆ ಸಾಧ್ಯ ಆಗಿದೆ. ಇನ್ನು ಆಸ್ಟ್ರೇಲಿಯಾ ಜೊತೆಗೆ ನಾವು ಇಂಡೋ ಪೆಸಿಫಿಕ್ ರೀಜನ್ನ ಶೇರ್ ಮಾಡೋದ್ರಿಂದ ಎರಡೂ ದೇಶಗಳಿಗೆ ಕಾಮನ್ ಕನ್ಸರ್ನ್ಸ್ ಇದೆ. ಎರಡೂ ದೇಶಗಳು ಪ್ರಜಾಪ್ರಭುತ್ವವನ್ನು ಹೊಂದಿರೋದ್ರಿಂದ ಎರಡೂ ದೇಶಗಳ ಮಧ್ಯೆ ಶೇರ್ಡ್ ವ್ಯಾಲ್ಯೂಸ್ ಇದೆ. ಈ ವರ್ಷ ಏನು ಭಾರತ ಹಾಗೂ ಆಸ್ಟ್ರೇಲಿಯಾ ಮಧ್ಯೆ ಏನು ವರ್ಚುವಲ್ ಸಮ್ಮಿಟ್ ನಡೀತು, ಅದರಿಂದ ಇನ್ನೂ ಈ ಸಂಬಂಧ ಬಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾವೀಗಾಗಲೇ ಸಾಕಷ್ಟು ಚರ್ಚೆ ಮಾಡಿರೋ ಥರ ಪ್ರಸ್ತುತ ಮಲಬಾರ್ ಎಕ್ಸಸೈಸ್ ನಡೀತಾ ಇದೆ. ಮಲಬಾರ್ ಎಕ್ಸಸೈಸಲ್ಲಿ US, ಜಪಾನ್ ಹಾಗೂ ಭಾರತ ಅಷ್ಟೇ ಇತ್ತು, ಈ ವರ್ಷದಿಂದ ಆಸ್ಟ್ರೇಲಿಯಾ ಕೂಡ ಪಾಲ್ಗೊಳ್ತಾ ಇದೆ. ಈ ನಾಲ್ಕು ದೇಶಗಳು ಇದಕ್ಕಿಂತ ಮುಂಚೆನೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಕ್ವಾಡ್ನ ಮೂಲಕ ಜೊತೆಗೂಡಿದ್ವು. ಈ ದೇಶಗಳ ಜೊತೆ ಸೇರಿ ಎಸ್ಪೆಷಲಿ ಇಂಡೋ ಪೆಸಿಫಿಕ್ ಓಷನ್ ಜಾಗದಲ್ಲಿ ಭಾರತ ಓಪನ್ ಹಾಗೂ ಫ್ರೀ ಓಷನ್ನ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಆರ್ಟಿಕಲ್ನ ಮೂಲಕ ನೀವು ಭಾರತ ಯಾವ ದೇಶದ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಸಮ್ಮರಿ ಅರ್ಥ ಮಾಡ್ಕೋಬೋದು. ಭಾರತದ ಸ್ಟ್ಯಾಂಡ್ ಏನು, ಕೆಲವೊಂದು ವಿಷಯಗಳಲ್ಲಿ ನಮ್ಮ ಫಾರಿನ್ ಪಾಲಿಸಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೋದು. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 6 ಬಂದಿರುವಂಥದ್ದು, ದ ಫಗಾಟನ್ ಫ್ಯಾಕ್ಟ್ ಆಫ್ ಚೈನಾ ಆಕ್ಯುಪೈಡ್ ಕಾಶ್ಮೀರ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಭಾರತಕ್ಕೆ ಪಾಕಿಸ್ತಾನ ಹಾಗೂ ಚೀನಾ ಎರಡರ ಜೊತೆಗೂ ಗಡಿ ಸಮಸ್ಯೆ ಇದೆ. ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಇರುವಂಥ ಸಮಸ್ಯೆಯ ವಿಚಾರದಲ್ಲಿ ಚೀನಾ ಹೇಳಿಕೆಯನ್ನು ನೀಡಿದಾಗ ಅದರಲ್ಲಿ ನಾವು ವ್ಯತ್ಯಾಸವನ್ನು ನೋಡ್ಬೋದು. ಕಾಶ್ಮೀರಲ್ಲಿ ಪಾಕಿಸ್ತಾನ ಏನು ಅಭದ್ರತೆಯನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರತ್ತೆ, ಆ ವಿಷಯಕ್ಕೆ ಬಂದಾಗ ಚೀನಾ ಎರಡೂ ದೇಶಗಳು ತಾವೇ ಈ ಬೈಲ್ಯಾಟ್ರಲ್ ಡಿಸ್ಪ್ಯೂಟ್ನ, ಅಂದರೆ ಎರಡೂ ದೇಶಗಳ ಮಧ್ಯೆ ಇರುವಂಥ ಜಗಳವನ್ನು ರಿಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿಕೆಯನ್ನು ನೀಡುತ್ತೆ. ಅದನ್ನೇ 2019 ಯಾವಾಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಹಾಗೂ ಲಡಾಖ್ನ ಯೂನಿಯನ್ ಟೆರಿಟರಿಯಾಗಿ ಬದಲಾವಣೆ ಮಾಡಲಾಯಿತು ಭಾರತದಲ್ಲಿ, ಅದರ ವಿಷಯವಾಗಿ ಬಂದಾಗ ಚೀನಾ ಬೇರೆ ರೀತಿಯ ಹೇಳಿಕೆಯನ್ನು ನೀಡುತ್ತೆ.
ಅಲ್ಲಿಯ ಯಥಾಸ್ಥಿತಿಯನ್ನು ಭಾರತ ಬಲವಂತವಾಗಿ ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಚೀನಾ ಹೇಳಿಕೆಯನ್ನು ನೀಡುತ್ತೆ. ಆದರೆ ಜಮ್ಮು ಆ್ಯಂಡ್ ಕಾಶ್ಮೀರ ಭಾರತಕ್ಕೆ ಅಕ್ಟೋಬರ್ 26, 1947 ಅಲ್ಲಿ ಸೇರ್ಕೊಂಡಿದ್ದು ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ನ ಮೂಲಕ. ಇದು ಇಂಟರ್ನಲ್ ಅಫೇರ್ಸ್ ಆಯಿತು, ನಮ್ಮ ಒಳಗೆ ಇರುವಂಥ ದೇಶದ ಒಳಗೆ ಇರುವಂಥ ಭದ್ರತೆಗೆ ಸಂಬಂಧಪಟ್ಟಂಥ ವಿಷಯ ಇದು. ಆದರೂ ಕೂಡ ಚೀನಾ ಈ ರೀತಿಯ ಹೇಳಿಕೆಗಳನ್ನ ನೀಡುತ್ತೆ ಭಾರತದ ವಿಷಯಕ್ಕೆ ಬಂದಾಗ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಗಮನಕ್ಕೆ ತರ್ತಾ ಇದ್ದಾರೆ. ಈ ಆರ್ಟಿಕಲ್ನಲ್ಲಿ ನಿರ್ದಿಷ್ಟವಾಗಿ ಇಲ್ಲಿ ನೀವು ನೋಡ್ಬೋದಾದಂಥ ಶಕ್ಸ್ಕಮ್ ವ್ಯಾಲಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಶಕ್ಸ್ಕಮ್ ವ್ಯಾಲಿ ಪ್ರದೇಶ ಏನಿದೆ ಇದನ್ನು 1963 ಪಾಕಿಸ್ತಾನ ಚೀನಾಗೆ ಒಂದು ಅಗ್ರಿಮೆಂಟ್ನ ಮೂಲಕ ನೀಡಿತು. ಆದರೆ ಇದು ಒಂದು ಡಿಸ್ಪ್ಯೂಟೆಡ್ ಏರಿಯಾ, ಇದು ಭಾರತಕ್ಕೆ ಸೇರಬೇಕಾಗಿರುವಂಥದ್ದು. ಇದನ್ನು ಪಾಕಿಸ್ತಾನ ಚೀನಾಗೆ ನೀಡಿತು. ಇದ್ರ ಮೂಲಕ 5,180 square kilometers ಜಾಗ ಇರುವಂಥ ಶಕ್ಸ್ಕಮ್ ವ್ಯಾಲಿ ಹಾಗೂ 38,000 square kilometersನ ಅಕ್ಸೆ ಚೀನಾದ ಕೆಳಗಿದೆ. ಈ ಆರ್ಟಿಕಲ್ನಲ್ಲಿ ಶಕ್ಸ್ಕಮ್ ವ್ಯಾಲಿಗೆ ಸಂಬಂಧಪಟ್ಟಂತೆ ಏನು ಐತಿಹಾಸಿಕ ಬೆಳವಣಿಗೆಗಳು ಈ ಜಾಗದಲ್ಲಾಗಿದೆ ಭಾರತ ಹಾಗೂ ಚೀನಾ ಮಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. 19th century ಯಾವಾಗ ಭಾರತ ಬ್ರಿಟಿಷರ ಕೆಳಗಿತ್ತು, ಅವಾಗಿನ ಬ್ರಿಟಿಷ್ ಇಂಡಿಯಾ ಹಾಗೂ ರಷ್ಯಾದ ಮಧ್ಯ ಗಡಿಯನ್ನು ಮಾರ್ಕ್ ಮಾಡೋ ಸಂದರ್ಭದಲ್ಲಿ ಚೀನಾ ಆ ಸಂದರ್ಭವನ್ನು ದುರುಪಯೋಗ ಪಡಿಸ್ಕೋತು. ಚೀನಾದ ಪ್ರದೇಶ ಇರುವಂಥದ್ದು ಈ ಕುನ್ಲುನ್ ಮೌಂಟೇನ್ಸ್ನ ಹತ್ರ, ಆದರೆ ಇದರ ದಕ್ಷಿಣ ಭಾಗ ಕೂಡ ತನ್ನ ಪ್ರದೇಶ ಇದೆ ಅನ್ನೋದನ್ನು ಇಲ್ಲಿ ಕ್ಲೇಮ್ ಮಾಡುತ್ತೆ. 1890s ಅಷ್ಟೊತ್ತಿಗೆ ಈ ಕಾರಕೋರಂ ರೇಂಜ್ ಹಾಗೂ ಕುನ್ಲೂನ್ ಮೌಂಟೇನ್ಸ್ ಮಧ್ಯದಲ್ಲಿರುವಂಥ ಪ್ರದೇಶದಲ್ಲಿ ಆಗಲೇ ಚೈನೀಸ್ ಪ್ರೆಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳತ್ತೆ. ಇಲ್ಲಿ ರೂಲ್ ಮಾಡ್ತಿದ್ದಂಥ ಮೀರ್ ಆಫ್ ಹನ್ಸಾ ಇವರ ಜೊತೆ ಟ್ರೆಡಿಷನ್ ಆಫ್ ಎಕ್ಸ್ಚೇಂಜಿಂಗ್ ಗಿಫ್ಟ್ಸನ್ನು ಆರಂಭ ಮಾಡುತ್ತೆ. ಇದೇ ಟ್ರೆಡಿಷನ್ನ ಉಪಯೋಗಿಸ್ಕೊಂಡು ಈ ಜಾಗದ ಮೇಲೆ ಒಂದು ರೆಟ್ರೋಸ್ಪೆಕ್ಟಿವ್ ಆಗಿ ಐತಿಹಾಸಿಕವಾದ ಕ್ಲೇಮನ್ನು ಮಾಡುತ್ತೆ ಚೀನಾ. ಆದರೆ 18th and 19th century ಚೈನೀಸ್ ಮ್ಯಾಪ್ಸನ್ನು ನೋಡಿದ್ರೆ ಅದರಲ್ಲಿ ಸೌತ್ ವೆಸ್ಟರ್ನ್ ಫ್ರಾಂಟಿಯರ್ಸ್ ಆಫ್ ಚೈನಾ ಏನಿದೆ ಅದು ಕೇವಲ ಕುನ್ಲೂನ್ ಮೌಂಟೇನ್ಸ್ ತನಕ ಮಾತ್ರ ಅನ್ನೋದನ್ನು ತೋರಿಸುತ್ತೆ. 1936 ಈ ಪ್ರದೇಶದಲ್ಲಿ ಇದ್ದಂಥ ಮೀರ್ ಆಫ್ ಹನ್ಸಾ ಬ್ರಿಟಿಷ್ ಅವ್ರಿಗೆ ಈ ಜಾಗವನ್ನು ಬಿಟ್ಕೊಡ್ಬೇಕಾಯಿತು. ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂತು 1947 ಅವಾಗ ಈ ಪ್ರದೇಶ ಬ್ರಿಟಿಷ್ ಇಂಡಿಯಾದ ಕೆಳಗಿತ್ತು. ಹಾಗಾಗಿ ಇದು ಭಾರತಕ್ಕೆ ಸೇರಬೇಕಾಗಿರುವಂಥ ಪ್ರದೇಶ. ಇದನ್ನು ಲೆಕ್ಕಿಸದೆ ಪಾಕಿಸ್ತಾನ 1963 ಶಕ್ಸ್ಕಮ್ ವ್ಯಾಲಿ ಪ್ರದೇಶವನ್ನು ಚೀನಾಗೆ ನೀಡುತ್ತೆ 1963 ಅಗ್ರಿಮೆಂಟ್ನ ಮೂಲಕ. ಇದರ ಮೂಲಕನೇ ಚೀನಾ ಕೂಡ ಮುಂದೆ ಅಕ್ಸೆ ಚೀನಾ ಮೇಲೆ ಕೂಡ ಐತಿಹಾಸಿಕವಾದ ಕ್ಲೇಮನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಭಾರತ ಚೀನಾ ಪಾಕಿಸ್ತಾನ ಮಧ್ಯ ಗಡಿ ಸಮಸ್ಯೆಗಳ ಚರ್ಚೆ ಮಾಡಿದಾಗ ಈ ಶಕ್ಸ್ಕಮ್ ವ್ಯಾಲಿ ಬಗ್ಗೆ ತುಂಬ ಕಮ್ಮಿನೇ ಚರ್ಚೆ ಆಗುತ್ತೆ. ಆದರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು ಐತಿಹಾಸಿಕವಾಗಿ, ಅದು ನಮಗೆ ಸೇರಿರುವಂಥದ್ದು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ವರ್ಷ ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಬಾರ್ಡರ್ ಇಶ್ಯೂಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಎಸ್ಪೆಷಲಿ ಚೀನಾ ಜೊತೆ ಈ ಶಕ್ಸ್ಕಮ್ ವ್ಯಾಲಿಯ ಪಾಯಿಂಟ್ನ ಕೂಡ ನೀವು ಇನ್ಕ್ಲೂಡ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 7 ಬಂದಿರುವಂಥ ದ ಕ್ರೂಷಿಯಲ್ ಎಕ್ಸ್ಪರ್ಟೀಸ್ ಆಫ್ CAPFs. ಈ ಆರ್ಟಿಕಲ್ನಲ್ಲಿ CAPFs ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಮೇನ್ ಸಿಲೆಬಸ್ನ ಜನರಲ್ ಸ್ಟಡೀಸ್ ಪೇಪರ್ 3 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹಾಗೂ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ಭಾರತದಲ್ಲಿರುವಂಥ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಈ ಕಾನೂನಿನ ಕೆಳಗೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ NDRFನ ರಚನೆಯಾಗಿದೆ. ಇದರಲ್ಲಿ ಯಾವುದಾದ್ರೂ ಡಿಸಾಸ್ಟರ್ ಆದಾಗ ನೈಸರ್ಗಿಕವಾಗಿರ್ಬೋದು ಅಥವಾ ಮ್ಯಾನ್ಮೇಡ್ ಆಗಿರ್ಬೋದು, ಎರಡೂ ವಿಪತ್ತಿನ ಸಂದರ್ಭಗಳಲ್ಲಿ ಬೇಕಾಗುವಂಥ ಟ್ರೈನಿಂಗ್ ಆಗಲಿ, ಸ್ಕಿಲ್ ಆಗಲಿ, ರೆಸ್ಕ್ಯೂ ಆಪರೇಷನ್ಸ್ಗೆ, ರಿಲೀಫ್ ಆಪರೇಷನ್ಸ್ಗೆ ಆ ಸ್ಕಿಲ್ಗಳನ್ನ ಹೇಳ್ಕೊಟ್ಟು ಮಾಕ್ ಡ್ರಿಲ್ಸ್ನ ಮಾಡಿಕೊಟ್ಟು ವಿಪತ್ತು ನಡೆದಾಗ ಒಂದು ಸ್ಪೆಷಲೈಸ್ಡ್ ರೆಸ್ಪಾನ್ಸ್ ಈ NDRF ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈ NDRFನ ಕೆಳಗೆ ಕೆಲಸ ಮಾಡೋದಕ್ಕೆ CAPFನಿಂದ ಜನರನ್ನು ಪರ್ಸೋನೆಲ್ನ ತಗೊಳ್ಳಲಾಗುತ್ತೆ. CAPF ಅಂತ ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್. ನಮ್ಮ ಸಂವಿಧಾನದ ಶೆಡ್ಯೂಲ್ 7 ಕೆಳಗೆ ಪಬ್ಲಿಕ್ ಆರ್ಡರ್ ಹಾಗೂ ಪೊಲೀಸ್ ಸ್ಟೇಟ್ ಸಬ್ಜೆಕ್ಟ್ಸ್ ಆಗಿದ್ದಾವೆ. ಆದರೂ ಕೂಡ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ನ ರಚನೆ ಆಗಿದೆ. ಈ CAPFನ ಒಳಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸಹಸ್ರ ಸೀಮಾ ಬಲ್, ಅಸ್ಸಾಂ ರೈಫಲ್ಸ್ ಹಾಗೂ ITBP. ITBP ಅಂತಂದರೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್, ಇವೆಲ್ಲ ಸೇರಿಕೊಂಡಿದೆ. ಈ ಆರ್ಟಿಕಲ್ನಲ್ಲಿ COVID-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ CAPFನ ರೋಲ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. COVID-19 ಪ್ಯಾಂಡಮಿಕ್ ಕೂಡ ಒಂದು ವಿಪತ್ತು ಅಂತ ನಾವು ಹೇಳ್ಬೋದು, ನೈಸರ್ಗಿಕ ವಿಪತ್ತು. ಭಾರತದ ಜನರಿಗೆ COVID-19 ಪ್ಯಾಂಡಮಿಕ್ನ ಬಗ್ಗೆ ತಿಳುವಳಿಕೆ ಬರೋಕ್ಕಿಂತ ಮುಂಚೆನೇ ವುಹಾನ್ನಿಂದ ಭಾರತದ ಪ್ಯಾಸೆಂಜರ್ಸ್ನ ಕರೆಸ್ಕೋಬೇಕಾಗಿತ್ತು. ಆಗ ತಕ್ಷಣ 2 ದಿನಗಳಲ್ಲಿ ITBP 600 ಬೆಡ್ಗಳ ಒಂದು ಕ್ವಾರಂಟೈನ್ ಸೆಂಟರ್ನ ಕ್ರಿಯೇಟ್ ಮಾಡುತ್ತೆ.
ನಂತರ ನ್ಯೂ ಡೆಲ್ಲಿಯಲ್ಲಿ 10,000 ಬೆಡ್ ಕ್ವಾರಂಟೈನ್ ಸೆಂಟರ್ನ ಕ್ರಿಯೇಟ್ ಮಾಡುತ್ತೆ. ಜಗತ್ತಿನಾದ್ಯಂತ ಇದು ಅತಿ ದೊಡ್ಡ ಕ್ವಾರಂಟೈನ್ ಸೆಂಟರ್ ಅಂತ ಹೇಳ್ತಾರೆ. ಹೀಗೆ ಮುಂದೆ ಕೂಡ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಡೈರೆಕ್ಷನ್ನ ಮೇರೆಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಭಾರತದ 37 ಸೆಂಟರ್ಗಳಲ್ಲಿ ಬೇರೆ ಬೇರೆ ಕಡೆ 75 ಐಸೋಲೇಷನ್ ವಾರ್ಡ್ ಹಾಗೂ 5,400 ಬೆಡ್ ಇರುವಂಥ ಕ್ವಾರಂಟೈನ್ ಸೆಂಟರ್ಗಳನ್ನ ಕ್ರಿಯೇಟ್ ಮಾಡ್ತು. ಕಂಪ್ಲೀಟ್ ಲಾಕ್ಡೌನ್ ಆದಾಗ ಏನು ಸಮಸ್ಯೆಗಳು ಬರುತ್ತೆ ಅದಕ್ಕಾಗಿ ಅಂತಲೇ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ಗೆ 10 ಕೋಟಿಯ ಸ್ಯಾಂಕ್ಷನ್ನ ಕೂಡ ಮಾಡಲಾಗಿತ್ತು. ಈ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಏನಿದೆ ಇದು ಕೇವಲ ರೆಸ್ಕ್ಯೂ ಹಾಗೂ ರಿಲೀಫ್ ಆಪರೇಷನ್ಸ್ ಮಾಡೋದಿಲ್ಲ. ಏನು ಡಿಸಾಸ್ಟರ್ ಆಗುತ್ತೆ ಅದರಿಂದ ಏನು ಹೊಸ ಸಮಸ್ಯೆಗಳು ಉದ್ಭವ ಆಗುತ್ತೆ ಅದನ್ನು ಸಾಲ್ವ್ ಮಾಡೋದ್ರಲ್ಲಿ ಕೆಲಸ ಮಾಡುತ್ತೆ. ಈ COVID-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಬೇರೆ ಬೇರೆ ಜನರಿಗೆ ಟ್ರೈನಿಂಗ್ ಕೊಡಬೇಕಾಯಿತು. ಈಗ ಏರ್ಪೋರ್ಟ್ಗಳಲ್ಲಿ ಇಮಿಗ್ರೇಷನ್ ಅಫಿಷಿಯಲ್ಸ್ ಏನಿರ್ತಾರೆ ಅಲ್ಲಿವರೆಗೂ ಕೂಡ ಟ್ರೈನಿಂಗ್ನ ಕೊಡಬೇಕಾಯಿತು ಈ ವಿಪತ್ತನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅಂತ. ರಾಜ್ಯ ಮಟ್ಟದಲ್ಲಿ ಇರುವಂಥ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸಸ್ ಏನಿದೆ ಅವ್ರಿಗೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ನ ಮೂಲಕನೇ ಟ್ರೈನಿಂಗ್ನ ನೀಡಲಾಯಿತು ರೆಸ್ಕ್ಯೂ ಹಾಗೂ ರಿಲೀಫ್ ಆಪರೇಷನ್ಸಲ್ಲಿ. ಪ್ರಸ್ತುತ NDRF 30,000 ಜನರಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಟ್ರೈನಿಂಗ್ ನೀಡಿದೆ. ಹೀಗೆ COVID-19ಗೇನೆ ನಿರ್ದಿಷ್ಟವಾಗಿ ಇವರೆಲ್ಲ ಟ್ರೈನಿಂಗ್ ತೊಗೊಂಡ್ರೂ ಕೂಡ ಕಲಿತರೂ ಕೂಡ ನಂತರ ಅವರವರ ಫೋರ್ಸಸ್ಗಳಿಗೆ ವಾಪಸ್ ಹೋಗ್ತಾರೆ. COVID-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಈ CAPF ಪರ್ಸನಲ್ಲೇ ಭಾರತದ ತುಂಬ ಮೂಲೆ ಮೂಲೆ ಜಾಗದಲ್ಲಿ ಹೋಗಿ ಕೆಲಸ ಮಾಡಿರುವಂಥದ್ದು. ಹಾಗಾಗಿ ಇವರು ಸಾಕಷ್ಟು ಜ್ಞಾನವನ್ನು ಸಂಪಾದಿಸಿರ್ತಾರೆ. ಈ ಜ್ಞಾನವನ್ನು ನಾವು ಬಳಸ್ಕೋಬೇಕು, ಮುಂದೇನು ಉಪಯೋಗ ಆಗುವಂತೆ ಒಂದು ಸ್ಪೆಷಲೈಸ್ಡ್ ಫೋರ್ಸ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಂಕ್ರಾಮಿಕದ ವಿರುದ್ಧ ಡೈರೆಕ್ಟಾಗಿ ಹೋರಾಟ ಮಾಡ್ತಾ ಇದ್ದಂತಹ ಡಾಕ್ಟರ್ಸ್ ಆಗಿ ಪೊಲೀಸ್ ಬಗ್ಗೆ ಆಗಲಿ ಇವ್ರ ಬಗ್ಗೆ ನಾವು ಸಾಕಷ್ಟು ನ್ಯೂಸಲ್ಲಿ ಮೀಡಿಯಾದಲ್ಲಿ ತಿಳ್ಕೊತೀವಿ. ಆದರೆ NDRF ಆಗಿರಲಿ ಈ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಕೆಳಗೆ ಎಷ್ಟು ಅವರು ಕೆಲಸವನ್ನು ಮಾಡಿದರೆ ಇದ್ರ ಬಗ್ಗೆ ಚರ್ಚೆ ತುಂಬ ಕಮ್ಮಿ ಆಗುತ್ತೆ. ಆದರೆ ಇವರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ನ ನಾವು ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಈ ವರ್ಷದ ಸಂದರ್ಭಗಳನ್ನ ನೋಡ್ತಾ ಇದ್ರೆ ನಿಮ್ಮ ಮೇನ್ಸ್ ಎಕ್ಸಾಮಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಪ್ಯಾಂಡಮಿಕ್ಗೆ ನಿರ್ದಿಷ್ಟವಾಗಿ ಏನು ಕೆಲಸಗಳು ಮಾಡ್ತು ಸರ್ಕಾರ ಅನ್ನೋದ್ರ ಬಗ್ಗೆ ಕ್ವೆಶನ್ ಬರ್ಬೋದು. ಅದರಲ್ಲಿ ಈ NDRF ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಈ ಆರ್ಟಿಕಲಲ್ಲಿ ಏನು ತಿಳ್ಕೊಂಡ್ವಿ ಈ ಎಲ್ಲ ಪಾಯಿಂಟ್ಸ್ನ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಮುಂದೆ ಚರ್ಚೆ ಮಾಡ್ತಾ ಇರೋವಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ page number 6 ಬಂದಿರುವಂಥದ್ದು ವಿಯೆನ್ನಾ ಸ್ವೂಸ್. ಇದು ನಿಮ್ಮ ಜನರಲ್ ಸ್ಟಡೀಸ್ paper 3 ಸೆಕ್ಯೂರಿಟಿ ಚಾಲೆಂಜಸ್ ಟೆರರಿಸಂ ಕೆಳಗೆ ಬರುವಂಥ ಆರ್ಟಿಕಲ್. ಈ ಆರ್ಟಿಕಲ್ನಲ್ಲಿ ಇತ್ತೀಚೆಗೆ ಫ್ರಾನ್ಸ್ ಹಾಗೂ ವಿಯೆನ್ನಾದಲ್ಲಿ ಏನು ಭಯೋತ್ಪಾದನೆಯ ಘಟನೆಗಳು ನಡೀತು ಅದಕ್ಕೆ ಸಂಬಂಧಿತವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಭಯೋತ್ಪಾದನೆ ಅನ್ನುವಂಥದ್ದು ಕೇವಲ ಒಂದು ದೇಶದ ಸಮಸ್ಯೆ ಅಲ್ಲ, ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಫೇಸ್ ಮಾಡ್ತಾ ಇರುವಂಥ ಸಮಸ್ಯೆ. ವಿಯೆನ್ನಾದಲ್ಲಿ ಈ ಘಟನೆಗೆ ಕಾರಣವಾದವನು ಈಗಾಗಲೇ ಟೆರರಿಸಂ ಆಕ್ಟಿವಿಟಿಯಲ್ಲಿ ಮುಂಚೆ ಪಾಲ್ಗೊಂಡಿದ್ದವನು ಅಂಥವನ್ನು ಕೂಡ ಇವರು ತಡೆಗಟ್ಟೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದೊಂದು ಟ್ರಾನ್ಸ್ ನ್ಯಾಷನಲ್ ಥ್ರೆಟ್, ದೇಶಗಳ ಮಧ್ಯ ಸಹಕಾರದ ಅವಶ್ಯಕತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಫ್ರಾನ್ಸಲ್ಲಿ ಈ ಘಟನೆಗೆ ರಿಯಾಕ್ಟ್ ಮಾಡ್ತಾ ಮುಸ್ಲಿಂ ಕಂಟ್ರಿಗಳಿಂದ ಇಮಿಗ್ರೆಂಟ್ಸ್ನ ಬ್ಯಾನ್ ಮಾಡಿದ್ದಾರೆ, ಅವರ ದೇಶದಿಂದ ಇಸ್ಲಾಮಿಸಮ್ನ ತೆಗೆದು ಹಾಕಬೇಕು ಅನ್ನೋದನ್ನ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಆದರೆ ಆಸ್ಟ್ರಿಯಾದಲ್ಲಿ ಯುನಿಟಿ ಇನ್ ದ ಫೈಟ್ ಎಗೇನ್ಸ್ಟ್ ಟೆರರಿಸಂ ಅನ್ನೋ ಕರೆಯನ್ನು ನೀಡ್ತಾ ಇದ್ದಾರೆ. ಭಯೋತ್ಪಾದನೆಯ ವಿರುದ್ಧ ಹೋರಾಟ ಏನಿದೆ ಅದು ಕೇವಲ ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಅಥವಾ ಒಂದು ದೇಶದವರ ವಿರುದ್ಧ ಆಗಲಿ ಇಮಿಗ್ರೆಂಟ್ಸ್ ವಿರುದ್ಧ ಆಗ್ತಾ ಇರುವಂಥದ್ದಲ್ಲ, ಇಲ್ಲಿ ಇರುವಂಥ ವ್ಯತ್ಯಾಸ ನಾಗರಿಕತೆ ಹಾಗೂ ಅನಾಗರಿಕತೆ ಮಧ್ಯೆ ಇರುವಂಥದ್ದು. ಸಮಸ್ಯೆ ಇರೋದು ಯುವ ಜನರನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ಭಯೋತ್ಪಾದನೆಗೆ ಉಪಯೋಗಿಸ್ಕೋತಾ ಇರೋದು. ಇಶ್ಯೂ ಆಫ್ ರಾಡಿಕಲೈಸೇಷನ್ ಅಂತ ಇಲ್ಲಿ ಕರಿತಾ ಇದ್ದಾರೆ ಅದನ್ನು. ಒಂದು ಕಡೆ ಸಮಸ್ಯೆಯ ಮೂಲ ಆಗಿರುವಂಥ ರಾಡಿಕಲೈಸೇಷನ್ನ ನಿರ್ಮೂಲನೆ ಮಾಡೋ ಪ್ರಯತ್ನ ಮಾಡಬೇಕು, ಆದರೆ ಇನ್ನೊಂದು ಕಡೆ ಒಂದು ಜನಾಂಗದ ವಿರುದ್ಧ ಹೋರಾಟ ಮಾಡಿ ಏನೂ ಉಪಯೋಗ ಆಗೋದಿಲ್ಲ. ಹಾಗೇನಾದ್ರೂ ಮಾಡಿದರೆ ಭಯೋತ್ಪಾದಕರಿಗೆ ಇನ್ನೂ ಅವಕಾಶವನ್ನು ನಾವು ಮಾಡಿಕೊಟ್ಟಾಗೆ ಆಗುತ್ತೆ. ಭಯೋತ್ಪಾದಕರ ಗುರಿಯೇ ಅಶಾಂತಿಯನ್ನು ಕ್ರಿಯೇಟ್ ಮಾಡುವಂಥದ್ದು. ಇಶ್ಯೂ ಆಫ್ ರಾಡಿಕಲೈಸೇಷನ್ ಕೂಡ ನಾವು ಒಂದೇ ಜನಾಂಗವನ್ನು ಟಾರ್ಗೆಟ್ ಮಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಇಂಥ ಅವಕಾಶವನ್ನು ನಾವು ಅವ್ರಿಗೆ ಮಾಡಿಕೊಡಬಾರ್ದು. ಭಾರತ ಆಗಲಿ ಯುರೋಪ್ ಆಗಲಿ ಎರಡೂ ಕೂಡ ಪ್ರಜಾಪ್ರಭುತ್ವದ ಮೇಲೇ ನಿಂತಿದೆ. ಹಾಗಾಗಿ ನಮ್ಮ ವ್ಯಾಲ್ಯೂಸ್ ಆಗಿರುವಂಥ ಜಾತ್ಯತೀತತೆ, ಸಮಾನತೆ, ಪ್ಲೂರಲಿಸಮ್ ಇದನ್ನೇ ಬಳಸ್ಕೊಂಡು ನಾವು ಟೆರರಿಸಮ್ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಆರ್ಟಿಕಲಲ್ಲಿ. ನಿಮ್ಮ ಎಕ್ಸಾಮ್ಗೆ ತುಂಬ ಒಳ್ಳೆಯ ಪಾಯಿಂಟ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಟೆರರಿಸಮ್ನ ಹೇಗೆ ಕೌಂಟರ್ ಮಾಡಬೇಕು ಅಂತಂದರೆ ನಮ್ಮ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ನ ಉಪಯೋಗಿಸ್ಕೊಂಡು ನಾವು ರಾಡಿಕಲೈಸೇಷನ್ ಆಫ್ ಯೂತ್ನ ನಿಲ್ಲಿಸಬೇಕು, ಟೆರರಿಸಮ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಪಾಯಿಂಟ್ನ ನೀವು ಬರಿಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ಯಾವ ಆರ್ಟಿಕಲ್ಸ್ನ ಚರ್ಚೆ ಮಾಡಿದ್ದೀವಿ ಎಲ್ಲವೂ ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಸಾಕಷ್ಟು ಅನಾಲಿಟಿಕಲ್ ಪಾಯಿಂಟ್ಸ್ನ ಕೊಡುತ್ತೆ. ಹೇಗೆ ಟೆರರಿಸಮ್ನ ನಾವು ಫೈಟ್ ಮಾಡಬೇಕು, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸಸ್ನ ರೋಲ್ ಏನಾಗಿರುತ್ತೆ,
ಚೈನೀಸ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಸಿಒಕೆ ಅಂತ ನಾವೇನು ಕರಿತೀವಿ, ಅದರಲ್ಲಿ ಶಕ್ಸ್ಕಮ್ ವ್ಯಾಲಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಪ್ರತಿ ಆರ್ಟಿಕಲಲ್ಲೂ ಕೀವರ್ಡ್ ಅಥವಾ ಕೀ ಪಾಯಿಂಟ್ ಅಂತ ಏನು ಕೊಡ್ತಾ ಇದ್ದೀವಿ ಅದನ್ನು ವಿಶೇಷವಾಗಿ ಗಮನಿಸಿ ಅದನ್ನು ಯಥಾವತ್ತಾಗಿ ನೆನ್ಪಿಟ್ಕೊಳೋಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ಎಲ್ಲ ಪಾಯಿಂಟ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.